ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಜನರಿಗೆ ಹೆಲ್ಪ್ ಆಗುವಂತ ವಿಡಿಯೋ ಸ್ನೇಹಿತರೆ. ಯಾಕಂದ್ರೆ ತುಂಬಾ ಜನ ಮಹಿಳೆಯರು ಇರ್ರೆಗ್ಯುಲರ್ ಪೀರಿಯಡ್ಸ್ ಇಂದ ಬಳಲ್ತಾ ಇರ್ತಾರೆ. ಇಂಥವ್ರಿಗೆ ಎಷ್ಟೊಂದು ಸಲ ಮಕ್ಕಳು ಕೂಡ ಆಗಿರೋದಿಲ್ಲ. ಹಾಗಂತ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆಲ್ಲ ಮಕ್ಕಳಾಗೋದೇ ಇಲ್ಲ ಅಂತ ಅಲ್ಲ, ಅಥವಾ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆಲ್ಲ ಮಕ್ಕಳಾಗುತ್ತೆ ಅಂತ ಕೂಡ ಅಲ್ಲ. ನೀವು ಗಮನಿಸಿರ್ಬೋದು, ಎಷ್ಟೊಂದು ಜನಕ್ಕೆ ಪೀರಿಯಡ್ ಕರೆಕ್ಟ್ ಆಗಿರುತ್ತೆ, ಆದ್ರೂ ಅವರಿಗೆ ಮಕ್ಕಳಾಗಿರೋದಿಲ್ಲ ಅಲ್ವಾ. ಬರೀ ಪೀರಿಯಡ್ ಇರ್ರೆಗ್ಯುಲರ್ ಇದೆ ಅಂದ ತಕ್ಷಣ ಮಕ್ಕಳಾಗೋದೇ ಇಲ್ಲ ಅಂತ ಏನಿಲ್ಲ. ಆದ್ರೂ ನಮ್ಮ ಓವ್ಯುಲೇಷನ್ ಟೈಮ್ ಯಾವುದು, ಯಾವಾಗ ಟ್ರೈ ಮಾಡಿದ್ರೆ ನಮಗೆ ಮಕ್ಕಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ತಿಳ್ಕೊಬೇಕು ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಹೇಗೆ ಈಗ ರೆಗ್ಯುಲರ್ ಇರೋರಿಗೆ ಅವ್ರ ಈಸಿಯಾಗಿ ಐಡೆಂಟಿಫೈ ಮಾಡಿಬಿಡ್ತಾರೆ, ಅವರ ಓವ್ಯುಲೇಷನ್ ಡೇಟ್ ಯಾವುದು, ಯಾವಾಗ ಅವರ ಫಲವತ್ತತೆ ಹೆಚ್ಚಿರುತ್ತೆ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆದ್ರೆ ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಆಗತ್ತಾ? ಕಷ್ಟನೇ. ಅವ್ರಿಗೆ ಗೊತ್ತಾಗಲ್ಲ ಯಾವ ಡೇಟು ಅವರ ಓವ್ಯುಲೇಷನ್ ಪೀರಿಯಡ್ ಯಾವುದು ಅಂತ ಗೊತ್ತಾಗೋಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಆ ರೀತಿಯ ಸಮಸ್ಯೆ ಇರೋರಿಗೋಸ್ಕರನೇ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೇನಾದ್ರೂ ಇರ್ರೆಗ್ಯುಲರ್ ಪೀರಿಯಡ್ ಇದ್ದು ನಿಮ್ಮ ಓವ್ಯುಲೇಷನ್ ಟೈಮ್ ಯಾವಾಗ, ಯಾವುದು, ಯಾವ ದಿನಗಳಲ್ಲಿ ನಿಮ್ಮ ಫಲವತ್ತತೆ ಹೆಚ್ಚಿರುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ವಿಡಿಯೋವನ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ, ವಿಡಿಯೋವನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಸಮಸ್ಯೆ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಈಗ ಕೆಲವರಿಗೆ ಪೀರಿಯಡ್ ರೆಗ್ಯುಲರ್ ಆಗಿರುತ್ತೆ, ಕೆಲವರಿಗೆ ರೆಗ್ಯುಲರ್ ಬಟ್ ಆದ್ರೆ ತಿಂಗಳು ತಿಂಗಳು ಆಗ್ತಿರಲ್ಲ, ಎರಡು ತಿಂಗಳಿಗೊಂದ್ಸಲನೇ ಆಗ್ತಿರ್ತಾರೆ, ಅಥವಾ ಒಂದೂವರೆ ತಿಂಗಳಿಗೊಂದ್ಸಲನೇ ಆಗ್ತಿರ್ತಾರೆ. ಈ ರೀತಿ ಸಮಸ್ಯೆ ಇರೋರಿಗೂ ಓವ್ಯುಲೇಷನ್ ಪೀರಿಯಡ್ ಯಾವುದು ಅಂತ ಕಂಡುಹಿಡಿಯೋದು ಕಷ್ಟ ಅಲ್ಲ. ಯಾವತ್ತು ಅವರ ಪೀರಿಯಡ್ ಆಗಿರ್ತಾರೋ ಅದರಿಂದ 14 ದಿನ ಹಿಂದೆ, ಇವತ್ತು ನಾವು ಪೀರಿಯಡ್ ಆದ್ವಿ ಅಂದ್ರೆ ಅದರಿಂದ 14 ದಿನ ಹಿಂದೆ ಏನ್ ಡೇಟ್ ಇರುತ್ತೋ ಅದು ನಮ್ಮ ಓವ್ಯುಲೇಷನ್ ಡೇ ಅಂತ ನಾವು ಐಡೆಂಟಿಫೈ ಮಾಡ್ಕೋಬಹುದು. ಆದ್ರೆ ಇರ್ರೆಗ್ಯುಲರ್ ಪೀರಿಯಡ್ ಇರೋರು ಅಂದ್ರೆ ಈ ತಿಂಗಳು ಒಂದ್ ತಿಂಗಳಿಗೆ ಹಾಕ್ಬಿಟ್ರೆ, ಬರೋ ತಿಂಗಳು ಒಂದ್ ತಿಂಗಳ ಮೇಲೆ ಒಂದ್ ವಾರ, ಒಂದ್ ತಿಂಗಳ ಮೇಲೆ 15 ದಿನ, 20 ದಿನ, 2 ತಿಂಗಳು, 3 ತಿಂಗಳು ಈ ರೀತಿ ಆಗ್ತಿರ್ತಾರೆ. ಈ ತರದವ್ರಿಗೆ ಓವ್ಯುಲೇಷನ್ ಪೀರಿಯಡ್ ಯಾವುದು ಅಂತ ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ಇರ್ರೆಗ್ಯುಲರ್ ಪೀರಿಯಡ್ ಇದ್ದು ಓವ್ಯುಲೇಷನ್ ಟೈಮ್ ಯಾವಾಗ ಅಂತ ನಿಮ್ಗೆ ಗೊತ್ತಾಗದೆ ಇದ್ದು ನಿಮ್ಗೆ ಮಕ್ಕಳಾಗೋದಕ್ಕೆ ಕಷ್ಟ ಆಗ್ತಾ ಇದ್ರೆ ನಾನು ಹೇಳೋ ಈ ಡೇಟ್ಗಳನ್ನ ನೀವು ಫಾಲೋ ಮಾಡ್ಬೇಕು ಸ್ನೇಹಿತರೆ. ಇವಾಗ ನೀವು ಪೀರಿಯಡ್ಸ್ ಆಗ್ತಿರಲ್ಲ, ಅದ್ರದ್ದು 6 ತಿಂಗಳು ಏನ್ ಪೀರಿಯಡ್ ಆಗ್ತಿರೋ ಅದೆಲ್ಲಾ ಡೇಟ್ಗಳು ಬೇಕಾಗತ್ತೆ. ಅದರಲ್ಲಿ ತುಂಬಾ ಲಾಂಗೆಸ್ಟ್ ಪೀರಿಯಡ್ ಯಾವುದು, ತುಂಬಾ ಶಾರ್ಟೆಸ್ಟ್ ಪೀರಿಯಡ್ ಯಾವುದು, ಅಂದ್ರೆ ಜಾಸ್ತಿ ಲೇಟ್ ಆಗಿ ಯಾವಾಗ ಪೀರಿಯಡ್ ಆಗಿದ್ದೀರಾ ಅಥವಾ ತುಂಬಾ ಬೇಗ ಯಾವತ್ತು ಪೀರಿಯಡ್ ಆಗಿದ್ದೀರಾ, ಇಷ್ಟು ಡೇಟು ಬೇಕಾಗತ್ತೆ. ಈಗ ನಿಮ್ಮ 6 ತಿಂಗಳು ಪೀರಿಯಡ್ ಅಲ್ಲಿ ನೀವು 45 ದಿನ ಅಂದ್ರೆ ಏನು, ಒಂದೂವರೆ ತಿಂಗಳಿಗೆ, ಸುಮ್ನೆ ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ, ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ. ನಾನು 1.5 ತಿಂಗಳು ಅಂದ್ರೆ 45 ದಿನಕ್ಕೆ ನಿಮ್ದು ಲಾಂಗೆಸ್ಟ್ ಪೀರಿಯಡ್ ಇದೆ ಅಂತ ಇಟ್ಕೊಳ್ಳಿ. ತುಂಬಾ ಲೇಟ್ ಆಗಿ ನೀವು 6 ತಿಂಗಳು ಪೀರಿಯಡ್ ಅಲ್ಲಿ ಲಾಂಗೆಸ್ಟ್ ಜಾಸ್ತಿ ಲೇಟ್ ಆಗಿರುವಂತದ್ದು 45 ದಿನ. ಈ 45 ದಿನ ತಗೋಬೇಕು. ಈ 45 ದಿನದಲ್ಲಿ ನೀವು 14 ಮೈನಸ್ ಮಾಡ್ಬೇಕು. 45ರಲ್ಲಿ 14 ಮೈನಸ್ ಮಾಡಿದ್ರೆ ನಿಮ್ಗೆ ಬರುವಂತದ್ದು 31. ಈ 31 ಡೇಟನ ಇಟ್ಕೊಳ್ಳಿ. ನಂತರ ನಿಮ್ದು ಶಾರ್ಟೆಸ್ಟ್ ಪೀರಿಯಡ್, ಶಾರ್ಟೆಸ್ಟ್ ಪೀರಿಯಡ್ ಬಂದು 35 ದಿನ ಆಗಿರುತ್ತೆ ಅನ್ಕೊಳ್ಳಿ. ತುಂಬಾ ಶಾರ್ಟೆಸ್ಟ್ ಪೀರಿಯಡ್ ಬಂದು 35 ದಿನ ಆಗಿರುತ್ತೆ, ಅದರಲ್ಲಿ -14 ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಉಳಿಯೋದು, -14 ಮಾಡಿದ್ರೆ ಯಾವ ದಿನ ಉಳಿಯುತ್ತೆ, 21. ನಿಮ್ಮ ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಈ ಓವ್ಯುಲೇಷನ್ ಡೇಟ್ ಹೆಲ್ಪ್ ಆಗುತ್ತೆ. ಅಂದ್ರೆ ಲಾಂಗೆಸ್ಟ್ ಸೈಕಲ್ ಅಲ್ಲಿ 14 ದಿನವನ್ನ ಮೈನಸ್ ಮಾಡಿ, ಶಾರ್ಟೆಸ್ಟ್ ಪೀರಿಯಡ್ ಅಲ್ಲಿ 14 ದಿನವನ್ನ ಮೈನಸ್ ಮಾಡಿ. ಈ ಎರಡು ಡೇಟ್ ಅನ್ನ ಮೈನಸ್ ಮಾಡಿದ್ರೆ ಏನ್ ಎರಡು ಡೇಟ್ ಬರುತ್ತೋ ಅದೇ ಎರಡು ನಿಮ್ಮ ಓವ್ಯುಲೇಷನ್ ಡೇಟ್. ಈಗ ನಾನು ಲಾಂಗೆಸ್ಟ್ ಅಲ್ಲಿ ಮೈನಸ್ ಮಾಡಿದಾಗ 31 ಬಂತು, ಶಾರ್ಟೆಸ್ಟ್ ಅಲ್ಲಿ ಮೈನಸ್ ಮಾಡಿದಾಗ 21 ಬಂತು. ಅಂದ್ರೆ ನಿಮ್ಮ ಓವ್ಯುಲೇಷನ್ ಪೀರಿಯಡ್ ಯಾವಾಗ, 21ನೇ ದಿನದಿಂದ 31ನೇ ದಿನದವರೆಗೂ. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅವಾಗ ನಿಮ್ಮ ಒಂದು ಓವ್ಯುಲೇಷನ್ ಪೀರಿಯಡ್ 21ರಿಂದ 31ನೇ ತಾರೀಕು. ಈ 10 ದಿನಗಳು ನೀವು ಕನ್ಸೀವ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಈ ಒಂದು ಡೇಟ್ ಅಲ್ಲಿ ನಿಮ್ಮ ಈ ಒಂದು ಡೇಟ್ ಅನ್ನ ನೀವು ಓವ್ಯುಲೇಷನ್ ಡೇಟ್ ಅಂತ, ಆ ಒಂದು ಪೀರಿಯಡ್ ಅಂತ ಕನ್ಸಿಡರ್ ಮಾಡಬಹುದು. ಆ ದಿನಗಳಲ್ಲಿ ನಿಮ್ಮ ಫಲವತ್ತತೆ ಹೆಚ್ಚಿರುತ್ತೆ ಸ್ನೇಹಿತರೆ. ನೀವು ಇದೇ ರೀತಿ ನಾನು ಜಸ್ಟ್ 45 ದಿನ ಲಾಂಗೆಸ್ಟ್ ಪೀರಿಯಡ್, 35 ದಿನ ಶಾರ್ಟೆಸ್ಟ್ ಪೀರಿಯಡ್ ಅಂತ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಹೇಗಿರುತ್ತೋ ನಿಮ್ ಸೈಕಲ್ ಗೊತ್ತಿರಲ್ಲ ಅಲ್ಲ, ಅದನ್ನ ನೋಡ್ಕೊಳ್ಳಿ. ಈ ರೀತಿ 14 ದಿನವನ್ನ ಮೈನಸ್ ಮಾಡ್ಕೊಳ್ಳಿ. 6 ತಿಂಗಳದನ್ನ ನೀವು ಡೇಟ್ ಅನ್ನ ನೆನ್ಪಿಟ್ಕೊಂಡಿರ್ಬೇಕು. 6 ತಿಂಗಳು ನೀವು 6 ತಿಂಗಳು ಡೇಟ್ ಏನಿದೆಯೋ ಅದ್ರ ಮೇಲೆನೆ ಕ್ಯಾಲ್ಕುಲೇಟ್ ಮಾಡ್ಬೇಕು.
ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಓವ್ಯುಲೇಷನ್ ಪೀರಿಯಡ್ ಯಾವುದು ಅಂತ ಕಂಡುಹಿಡ್ಕೋಬಹುದು. ಇರ್ರೆಗ್ಯುಲರ್ ಪೀರಿಯಡ್ ಇದು ಮಕ್ಕಳಾಗೋದಕ್ಕೆ ತೊಂದರೆ ಆಗ್ತಾ ಇದ್ರೆ ಈ ದಿನಗಳನ್ನು ನೀವು ಫೈಂಡ್ ಔಟ್ ಮಾಡಿಕೊಂಡು ಆ ದಿನದಲ್ಲಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸ್ನೇಹಿತರೆ, ತುಂಬ ಜನ ಕೇಳ್ತಾನೆ ಇದ್ರಿ, ನನ್ನ ಚಾನಲಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಸಾಕಷ್ಟು ವಿಡಿಯೋಸ್ ಇದೆ. ಸ್ನೇಹಿತರೆ, ನಿಮ್ಮ ಪೀರಿಯಡ್ ರೆಗ್ಯುಲರ್ ಆಗೋದಕ್ಕೆ ಸಾಕಷ್ಟು ಮನೆ ಮದ್ದುಗಳನ್ನು, ಮಸಾಜ್ ಟೆಕ್ನಿಕ್ಗಳನ್ನು, ಯೋಗಾಸನಗಳನ್ನು ಕೂಡ ತಿಳಿಸಿದ್ದೀನಿ. ನೋಡಿ, ಅದನ್ನೆಲ್ಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಪೀರಿಯಡ್ಸ್ ಯಾರಿಗೆ ಇರ್ರೆಗ್ಯುಲರ್ ಇರುತ್ತೋ, ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಅದು ರೆಗ್ಯುಲರ್ ಆಗೋದು ತುಂಬಾ ಕಷ್ಟ. ಸ್ನೇಹಿತರೆ, ಅದರಲ್ಲೂ ನೀವಿನ್ನೂ ಮದುವೆ ಆಗಿಲ್ಲ, ಪೀರಿಯಡ್ ಇರ್ರೆಗ್ಯುಲರ್ ಇದೆ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ತಿಂಗಳು ತಿಂಗಳು ಪೀರಿಯಡ್ ಆಗೋ ರೀತಿ ನೋಡ್ಕೊಳ್ಳಿ ಅಷ್ಟೇ. ಎಕ್ಸಸೈಸ್ ಮಾಡ್ತೀರಾ, ಯೋಗಾಸನ ಮಾಡ್ತೀರಾ, ಯಾವ್ದಾದ್ರು ಮಸಾಜ್ ಅನ್ನ ಫಾಲೋ ಮಾಡ್ತೀರಾ, ಏನ್ ಮಾಡ್ತಿರೋ, ಬಟ್ ಪ್ರತಿ ತಿಂಗಳು ಮಾತ್ರೆಗಳಿಗೆ ನೀವು ಈಗಲೇ ಅಡ್ಜಸ್ಟ್ ಆಗೋದಕ್ಕೆ ಹೋಗ್ಬಾರ್ದು. ಮಾತ್ರೆಗಳನ್ನ ತಗೊಂಡು ಪೀರಿಯಡ್ ಆಗೋದಕ್ಕೆ ಹೋಗ್ಬಾರ್ದು, ಅದು ಹಾಗೆ ಅಭ್ಯಾಸ ಆಗ್ಬಿಡತ್ತೆ. ಮಾತ್ರೆ ತಗೊಂಡಿಲ್ಲ ಅಂದ್ರೆ ಪೀರಿಯಡೇ ಆಗಲ್ಲ, ಈ ರೀತಿ ಸಮಸ್ಯೆ ಕೂಡ ಆಗ್ಬಿಡತ್ತೆ. ಆದಷ್ಟು ನ್ಯಾಚುರಲ್ ಆಗಿ ಪೀರಿಯಡ್ ಆಗ್ಬೇಕು ಆ ರೀತಿ ನೋಡ್ಕೊಳ್ಳಿ. ನನ್ನ ಚಾನಲ್ ಅನ್ನ ನೋಡಿ, ಅದರಲ್ಲಿ ನಿಮ್ಗೆ ಹೋಮ್ ರೆಮಿಡೀಸ್ ಇದೆ, ಮಸಾಜ್ ಗಳನ್ನ ತಿಳಿಸಿದೀನಿ, ಅದರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅಲ್ಲಿ ಬಂದಿರೋ ಕಮೆಂಟ್ಸ್ ಗಳನ್ನ ನೋಡ್ಬಿಟ್ರೆ ನಿಮಗ್ ಗೊತ್ತಾಗತ್ತೆ, ನಿಮ್ಗೆ ಆಶ್ಚರ್ಯ ಆಗತ್ತೆ, ಇಷ್ಟು ಮಾಡಿದ್ರೆ ನಮ್ ಪೀರಿಯಡ್ಸ್ ಆಗ್ಬಿಡತ್ತಾ, ರೆಗ್ಯುಲರ್ ಇಲ್ಲ, ಪೀರಿಯಡ್ ಆಗಿಲ್ಲ, ಇರ್ರೆಗ್ಯುಲರ್ ಇದೆ ಅನ್ನೋರು ಟ್ರೈ ಮಾಡಿದ್ದೀನಿ. ಸ್ನೇಹಿತರೆ, ನೀವೇನಾದ್ರು ನನ್ನ ಹಳೆ ವಿಡಿಯೋಸ್ಗಳನ್ನ ನೋಡಿಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಪ್ಲೀಸ್ ನೋಡಿ. ಸುಮ್ಮನೆ ಜಸ್ಟ್ ನಾನು ಒಂದು ಮಸಾಜ್ ಟೆಕ್ನಿಕ್ ಅನ್ನ ತಿಳಿಸಿದ್ದೀನಿ, ಅದನ್ನ ಮಾಡಿದ್ರೆ ಸಾಕು ಸ್ನೇಹಿತರೆ, ಇಮಿಡಿಯೇಟ್ ಆಗಿ ಪೀರಿಯಡ್ ಆಗುತ್ತೆ. ಕೆಲವ್ರಿಗೆ ಮಾತ್ರ ಒಂದೆರಡು ದಿನ ಮೂರು ದಿನ ಲೇಟ್ ಆಗ್ಬೋದು, ಬಟ್ ಆದಷ್ಟು ಒಂದೇ ದಿನದಲ್ಲಿ ರಿಸಲ್ಟ್ ಸಿಗುತ್ತೆ. ತುಂಬಾ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ, ಅದನ್ನ ಟ್ರೈ ಮಾಡಿ. ಮತ್ತೆ ಹೋಮ್ ರೆಮಿಡೀಸ್ ನ ತಿಳಿಸಿದೀನಿ, ಅದರಿಂದ ಕೂಡ ರಿಸಲ್ಟ್ ಬಂದಿದೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ. ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆಯೋ ಇದನ್ನ ಟ್ರೈ ಮಾಡಿ ಸ್ನೇಹಿತರೆ, ಏನು ತೊಂದರೆ ಇಲ್ಲ. ನನ್ನದು ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾನು ಏನು ಓವ್ಯುಲೇಷನ್ ಪೀರಿಯಡ್ ನ ಆ ಟೈಮ್ನ ಆ ಡೇಟ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ದೀನೋ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಓವ್ಯುಲೇಷನ್ ಡೇಟ್ ಅನ್ನ ನೀವು ಕಂಡುಹಿಡ್ಕೋಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರೋ ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ, ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಟ್ರೈ ಮಾಡಿ, ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದ್ರೆ ಕಮೆಂಟ್ ಮಾಡಿ, ಯಾಕೆ ಅಂದ್ರೆ ನಿಮ್ಮ ಒಂದು ಕಮೆಂಟ್ ಅನ್ನ ನೋಡಿ ತುಂಬಾ ಜನ ಫಾಲೋ ಮಾಡೋರು ಇರ್ತಾರೆ, ಅದಕ್ಕೋಸ್ಕರ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದ್ಮೇಲೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಪ್ಲೀಸ್ ಫ್ರೀ ಇದಾಗ ವಿಡಿಯೋವನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ಗೆ ಬೇಕು. ಇನ್ನು ಹೆಚ್ಚು ಹೆಚ್ಚು ಒಳ್ಳೆ ವಿಡಿಯೋಸ್ಗಳನ್ನ ನಾನು ಮಾಡ್ಬೇಕು, ನಂಗೂ ಒಂದು ಇನ್ಸ್ಪಿರೇಷನ್ ಬೇಕು ಅಂದ್ರೆ ನಿಮ್ಮ ವ್ಯೂಸ್, ನಿಮ್ಮ ಲೈಕ್ಸ್, ನಿಮ್ಮ ಕಮೆಂಟ್ಸ್ ಇಂದ. ಒಳ್ಳೆ ಕಮೆಂಟ್ಸ್ಗಳು, ಒಳ್ಳೆ ಲೈಕ್ಸ್, ಒಳ್ಳೆ ವ್ಯೂಸ್ ನ ನೋಡ್ತಾ ಇದ್ರೆ ಇನ್ನೂ ಹೆಚ್ಚು ಒಳ್ಳೆ ವಿಡಿಯೋಸ್ಗಳನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾನೆ ಇರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.